ನಮಸ್ಕಾರ. ಮುಖ್ಯಾಂಶಗಳು. ಲೆಕ್ಕ ಪರಿಶೋಧನಾ ದಿನ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಭಾಷಣ. ಪಾರದರ್ಶಕತೆ ಕಾಯ್ದುಕೊಳ್ಳುವಲ್ಲಿ ಸಿಎಜಿಯ ಪಾತ್ರ ಮಹತ್ವ. ದೇಶದ ಆರ್ಥಿಕ ಪ್ರಗತಿಯಲ್ಲಿ ಸುಸ್ಥಿರತೆ ಕಾಯ್ದುಕೊಳ್ಳಲು ರಾಜ್ಯಗಳೊಂದಿಗೆ ವಿಸ್ತೃತ ಚರ್ಚೆ. ಹೂಡಿಕೆ ಅಭಿವೃದ್ಧಿ ಉತ್ಪಾದನಾ ವಲಯಕ್ಕೆ ಒತ್ತು. ನಿರ್ಮಲಾ ಸೀತಾರಾಮನ್. ಕೋವಿಡ್ ಸಂಕಷ್ಟದ ನಡುವೆಯೂ ಆರ್ಥಿಕ ಪ್ರಗತಿಯಲ್ಲಿ ರಾಜ್ಯ ಮುಂಚೂಣಿಯಲ್ಲಿ. ಹೆಚ್ಚಿನ ಬಂಡವಾಳ ಆಕರ್ಷಣೆಗೆ ನಿರಂತರ ಕ್ರಮ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಶಿಮ್ಲಾದಲ್ಲಿ ಇಂದಿನಿಂದ ಮೂರು ದಿನಗಳ ಪೀಠಾಸೀನಾಧಿಕಾರಿಗಳ 82ನೇ ಸಮ್ಮೇಳನ. ಪಕ್ಷ ವಿರೋಧಿ ಚಟುವಟಿಕೆ ನಿಯಂತ್ರಣ ಸೇರಿ ಹಲವು ವಿಷಯಗಳ ಚರ್ಚೆ. ಓಂ ಬಿರ್ಲಾ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ 10:30ಕ್ಕೆ ಮೊದಲ ಆಡಿಟ್ ದಿನಾಚರಣೆ ಅಂಗವಾಗಿ ಆಯೋಜಿಸಿರುವ ಕಾರ್ಯಕ್ರಮ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಇದೇ ವೇಳೆ ಪ್ರಧಾನಿಯವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ. ಸಿಎಜಿ ಸಂಸ್ಥೆಯ ಐತಿಹಾಸಿಕ ಉದಯ ಮತ್ತು ಅದು ಕಳೆದ ಹಲವು ವರ್ಷಗಳಿಂದ ಆಡಳಿತ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವಕ್ಕೆ ನೀಡಿದ ಕೊಡುಗೆಯನ್ನು ಗುರುತಿಸಲು ಆಡಿಟ್ ದಿನ ಆಚರಿಸಲಾಗುತ್ತಿದೆ. ಕಾರ್ಯಕ್ರಮದಲ್ಲಿ ಭಾರತದ ಮಹಾಲೆಕ್ಕಪಾಲರು ಸಿಎಜಿ ಕೂಡ ಉಪಸ್ಥಿತರಿರಲಿದ್ದಾರೆ. ಕೋವಿಡ್ ಎರಡನೇ ಅಲೆಯ ನಂತರ ದೇಶ ಆರ್ಥಿಕ ಪ್ರಗತಿಯತ್ತ ಮರಳಿದ್ದು ಅದನ್ನು ಸುಸ್ಥಿರ ರೀತಿಯಲ್ಲಿ ಮುಂದುವರೆಸಿಕೊಂಡು ಎರಡಂಕಿ ಅಭಿವೃದ್ಧಿ ಸಾಧಿಸುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ರಾಜ್ಯಗಳೊಂದಿಗೆ ವಿಸ್ತೃತವಾಗಿ ಸಮಾಲೋಚನೆ ನಡೆಸಲಾಯಿತು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರೊಂದಿಗೆ ವರ್ಚುವಲ್ ಸಭೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಬಂಡವಾಳ ಹೂಡಿಕೆ, ಅಭಿವೃದ್ಧಿ ಮತ್ತು ಉತ್ಪಾದನಾ ವಲಯದಲ್ಲಿ ಆರ್ಥಿಕ ಪ್ರಗತಿಯನ್ನು ಮುಂದುವರೆಸಲು ರಾಜ್ಯಗಳ ಸಹಕಾರ ಅತ್ಯಗತ್ಯ. ಕೇಂದ್ರ ಸದಾ ರಾಜ್ಯಗಳ ನೆರವಿಗೆ ಧಾವಿಸುತ್ತದೆ ಎಂದು ಹೇಳಿದರು. ಕೆಲವು ಮುಖ್ಯಮಂತ್ರಿಗಳು ರಾಜ್ಯಗಳ ಬಂಡವಾಳ ವೆಚ್ಚ ಹೆಚ್ಚಿಸುವಂತೆ ಕೋರಿದ್ದಾರೆ. ತೆರಿಗೆ ಹೊರೆಯನ್ನು ತಗ್ಗಿಸಲು ಇದು ಸಹಕಾರಿಯಾಗಲಿದೆ ಎಂಬುದು ರಾಜ್ಯಗಳ ಮನವಿಯಾಗಿದೆ. ಆ ಕುರಿತು ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಹಣಕಾಸು ಕಾರ್ಯದರ್ಶಿಗಳಿಗೆ ಸೂಚಿಸಲಾಗಿದೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದರು. ಅಲ್ಲದೆ ಇದೇ 22ರಂದು ರಾಜ್ಯಗಳಿಗೆ ತಿಂಗಳ ತೆರಿಗೆ ಪಾವತಿ ಬಾಕಿ ಮೊತ್ತ 47,541 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡುವಂತೆ ಹಣಕಾಸು ಕಾರ್ಯದರ್ಶಿಗೆ ಸೂಚಿಸಲಾಗಿದೆ. ಬಾಕಿ ಇರುವ ಮೊತ್ತದ ಜೊತೆಗೆ ಒಂದು ಕಂತು ಹೆಚ್ಚುವರಿಯಾಗಿ ರಾಜ್ಯಗಳಿಗೆ ಪಾವತಿಸಲಾಗುವುದು. ಮುಂದಿನ ವರ್ಷಗಳಲ್ಲಿ ದೇಶದ ಆರ್ಥಿಕತೆಗೆ ಇನ್ನಷ್ಟು ವೇಗ ನೀಡಲು, ಹೂಡಿಕೆ ಅವಕಾಶಗಳನ್ನು ಹೆಚ್ಚಿಸಲು ಕ್ರಮಗಳನ್ನು ಕೈಗೊಳ್ಳಬೇಕು. ಸಾಂಕ್ರಾಮಿಕದ ನಂತರ ಹೂಡಿಕೆ ಅವಕಾಶಗಳು ಹೆಚ್ಚಿದ್ದು ಅವುಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕೆಂದವರು ಹೇಳಿದರು. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಕ್ರಮವಾಗಿ 5 ಮತ್ತು 10 ರೂಪಾಯಿ ಅಬಕಾರಿ ಸುಂಕ ಕಡಿತದ ಹೊರೆಯನ್ನು ಕೇಂದ್ರ ಸರ್ಕಾರವೇ ಸಂಪೂರ್ಣವಾಗಿ ಭರಿಸಲಿದೆ. ಅಬಕಾರಿ ಸುಂಕ ಕಡಿತದಿಂದ ರಾಜ್ಯಗಳಿಗೆ ನಷ್ಟವಾಗಿಲ್ಲ ಎಂದು ಹಣಕಾಸು ಕಾರ್ಯದರ್ಶಿ ತಿಳಿಸಿದ್ದಾರೆ. Unless states and center put the money for infrastructure building, the ripple effects for promoting better and speedier growth will be not as desirable as we wish to have it, and therefore that expenditure is absolutely necessary, and many of them have been stating that. You are aware that the GST compensation which was agreed upon for this entire year has already been given even by early November. Similarly, today some of the CMs requested that for increasing the state's capital expenditure, it would really be helpful for them to get a part of the tax devolution for the current financial year also. In a sense, if it can be front loaded, it will be helpful. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರ ವರ್ಚುವಲ್ ಸಭೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭಾಗವಹಿಸಿದ್ದರು. ಅವರೊಂದಿಗೆ ಸಭೆಯಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್, ಆರ್ಥಿಕ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಐಎಸ್ಎನ್ ಪ್ರಸಾದ್, ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್, ಗೃಹ ಮತ್ತು ಲೋಕೋಪಯೋಗಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಡಾ ರಜನೀಶ್ ಗೋಯಲ್, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಡಾ ಇವಿ ರಮಣರೆಡ್ಡಿ, ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಬಿಎಚ್ ಅನಿಲ್ ಕುಮಾರ್ ಉಪಸ್ಥಿತರಿದ್ದರು. ಸಭೆಯ ನಂತರ ಬಸವರಾಜ ಬೊಮ್ಮಾಯಿ, ಕೋವಿಡ್ ನಂತರವೂ ದೇಶದ ಆರ್ಥಿಕತೆಯಲ್ಲಿ ರಾಜ್ಯ ಮುಂಚೂಣಿ ಸ್ಥಾನ ಕಾಯ್ದುಕೊಂಡಿದೆ. ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಬಂಡವಾಳ ಹೂಡಿಕೆ ಆಕರ್ಷಣೆಗೆ ನಿರಂತರವಾಗಿ ಕ್ರಮ ಕೈಗೊಂಡ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಅತಿ ಹೆಚ್ಚು ವಿದೇಶಿ ಬಂಡವಾಳ ಹರಿದು ಬಂದಿದೆ.
ಭೂ ಸುಧಾರಣಾ ಕಾಯ್ದೆ, ಕಾರ್ಮಿಕ ಕಾಯ್ದೆ ತಿದ್ದುಪಡಿಗಳು, ಅಫಿಡವಿಟ್ ಆಧಾರಿತ ಅನುಮೋದನಾ ಪ್ರಕ್ರಿಯೆ ಮತ್ತಿತರ ಕ್ರಮಗಳಿಂದ ಕೈಗಾರಿಕಾ ಸ್ನೇಹಿ ವಾತಾವರಣ ನಿರ್ಮಾಣವಾಗಿದೆ. ರಾಜ್ಯದಲ್ಲಿ ಬೀದರ್, ಕಲಬುರಗಿ ವಿಮಾನ ನಿಲ್ದಾಣಗಳು ಕಾರ್ಯಾರಂಭ ಮಾಡಿದ್ದು, ಶಿವಮೊಗ್ಗ, ರಾಯಚೂರು, ವಿಜಯಪುರ, ಕಾರವಾರ ವಿಮಾನ ನಿಲ್ದಾಣಗಳು 2022ರ ವೇಳೆಗೆ ಆರಂಭಗೊಳ್ಳಲಿವೆ ಎಂದು ವಿವರಿಸಿದರು. ವಿವಿಧ ಯೋಜನೆಗಳಿಗೆ ಪರಿಸರ ಅರಣ್ಯ ಸಚಿವಾಲಯ ಅನುಮೋದನೆ ನೀಡುವ ಕುರಿತು ಸ್ಪಷ್ಟ ನೀತಿ ಅಗತ್ಯವಿದೆ. ವಿಶೇಷ ಉತ್ಪನ್ನಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು. ವಿಶೇಷ ಆರ್ಥಿಕ ವಲಯಗಳ ಅಭಿವೃದ್ಧಿಗಾಗಿ ಕಾಯ್ದೆಗಳ ತಿದ್ದುಪಡಿ ಅಗತ್ಯವಿದೆ. ವಿದ್ಯುತ್ ವಾಹನಗಳು, ಮೇಟೆಕ್, ಎಲ್ಒಟಿ ಮುಂತಾದ ಹೊಸ ಉದ್ಯಮಗಳಿಗೆ ಆರ್ಥಿಕ ನೆರವು ನೀಡಲು ಬ್ಯಾಂಕುಗಳಿಗೆ ಸೂಚಿಸಬೇಕು. ಜಿಲ್ಲಾ ಗಣಿಗಾರಿಕೆ ನಿಧಿಯನ್ನು ರಾಜ್ಯ ಸರ್ಕಾರಕ್ಕೆ ಹಸ್ತಾಂತರಿಸಲು ಅವಕಾಶ ಕಲ್ಪಿಸಬೇಕೆಂದು ಪ್ರಸ್ತಾಪಿಸಿದ್ದಾರೆ. ಶಿಮ್ಲಾದಲ್ಲಿ ಇಂದಿನಿಂದ 3 ದಿನಗಳ 82ನೇ ಅಖಿಲ ಭಾರತ ಪೀಠಾಸೀನಾಧಿಕಾರಿಗಳ ಸಮ್ಮೇಳನ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಅಧಿಕೃತವಾಗಿ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ತಿಳಿಸಿದ್ದಾರೆ. ಶಾಸನಸಭೆಗಳ ಘನತೆ ಮತ್ತು ಗೌರವ ಕಾಪಾಡುವುದರ ಜೊತೆಗೆ ಸದಸ್ಯರ ಶಿಸ್ತು ಕಾಯ್ದುಕೊಳ್ಳುವಂತೆ ಮಾಡಲು ಮತ್ತು ಪಕ್ಷ ವಿರೋಧಿ ಚಟುವಟಿಕೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಗುವುದು ಎಂದವರು ಹೇಳಿದರು. ರಾಜ್ಯ ಶಾಸನಸಭೆಗಳ ಆರ್ಥಿಕ ಸ್ವಾಯತ್ತತೆ ಕುರಿತು ಮಾತನಾಡಿದ ಓಂ ಬಿರ್ಲಾ, ಇದು ಅತ್ಯಂತ ಮಹತ್ವದ ವಿಚಾರವಾಗಿದ್ದು ಈ ಕುರಿತಂತೆ ಪೀಠಾಸೀನಾಧಿಕಾರಿಗಳ ಸಮ್ಮೇಳನದಲ್ಲಿ ಹಲವು ಬಾರಿ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಖಿಲ ಭಾರತ ಪೀಠಾಸೀನಾಧಿಕಾರಿಗಳ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಸಭಾಧ್ಯಕ್ಷರು ಸಮ್ಮೇಳನದಲ್ಲಿ ಶತಮಾನದ ಪಯಣ, ಮೌಲ್ಯಮಾಪನ ಮತ್ತು ಸಾಗಬೇಕಾದ ಮಾರ್ಗ ಹಾಗೂ ಸಂವಿಧಾನ, ಸದನ ಮತ್ತು ಜನತೆಯ ಅಭಿಮುಖವಾಗಿ ಪೀಠಾಸೀನಾಧಿಕಾರಿಗಳ ಹೊಣೆಗಾರಿಕೆಗಳು ವಿಷಯಗಳ ಕುರಿತು ವಿಚಾರ ಮಂಡಿಸಲಿದ್ದಾರೆ ಎಂದು ಕರ್ನಾಟಕ ವಿಧಾನಸಭೆಯ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಗಲೆ ಸಮ್ಮೇಳನ ತನಕ ಎಕ್ಸಿಕ್ಯೂಟ್ ಕಾರ್ಯಯೋಜನಾ ಬನಾಯಂಗೆ. ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಧಾರಾಕಾರ ಮಳೆ ಸುರಿದ ಪರಿಣಾಮ ಹಲವು ಮನೆಗಳು ಹಾನಿಗೊಳಗಾಗಿದ್ದು, ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಚಿಕ್ಕಸಿದ್ದವ್ವನಹಳ್ಳಿಯಲ್ಲಿ ಮನೆಯ ಗೋಡೆ ಕುಸಿದು 3 ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ ನಿನ್ನೆ ಸಾಂತ್ವನ ಹೇಳಿದರು. ಈ ವೇಳೆ ಬಡಾವಣೆಯಲ್ಲಿ ವಾಸ ಮಾಡುವ ಬಡ ಕುಟುಂಬದವರಿಗೆ ಮನೆಯ ಹಕ್ಕು ವಿತರಣೆ ಮಾಡಿ ನೂತನ ಮನೆ ನಿರ್ಮಾಣದ ಕುರಿತು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ಸಚಿವರು ಸೂಚಿಸಿದರು. ನಂತರ ಸಚಿವರು ರಾಜ್ಯದಲ್ಲಿ ಜನರು ಎದುರಿಸುತ್ತಿರುವ ಸಮಸ್ಯೆಗಳು ಹಾಗೂ ಸರ್ಕಾರದ ಕಾರ್ಯವೈಖರಿಯ ಕುರಿತು ಎಲ್ಲಾ ಪಕ್ಷಗಳು ಮುಕ್ತವಾಗಿ ಚರ್ಚೆ ಮಾಡುವಂತಾಗಬೇಕು. ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಸಭೆ ನಡೆಸಲು ಸಾಧ್ಯವಿಲ್ಲ. ಆದ್ದರಿಂದ ವಿರೋಧ ಪಕ್ಷದವರು ಬಿಟ್ಕಾಯಿನ್ನಂತಹ ವಿಚಾರಗಳ ಕುರಿತು ಮಾತನಾಡುವುದರ ಬದಲು ಜನರ ಸಮಸ್ಯೆಗಳ ಕಡೆಗೆ ಗಮನ ಹರಿಸಬೇಕೆಂದು ಹೇಳಿದರು. ಕರ್ನಾಟಕದಲ್ಲಿ ಜನವನ್ನ ದಿಕ್ಕು ತಪ್ಪಿಸಬಾರ್ದು. ದಾಖಲೆ ಇದ್ರೆ ನೇರವಾಗಿ ಸಮಾಜದ ಮುಂದೆ ಬರಲಿ, ನೇರವಾಗಿ ಉತ್ತರ ಕೊಡೋಕೆ ಸೇರಿದ್ದೀನಿ. ಖಂಡಿತವಾಗಿ ಯಾವುದೇ ಅಪರಾಧಿ ಆಗಿದ್ದವನು ಅವನು ಬಿಡೋದಿಲ್ಲ ಅಂತ ಈ ರಾಜ್ಯದ ಮುಖ್ಯಮಂತ್ರಿ ಹೇಳಿದಾಗ ಮತ್ತೆ ಚರ್ಚೆಗಳ ಅವಶ್ಯಕತೆ ಇರಲಿಲ್ಲ. ಮೈಕ್ರಾನ್ ಟೆಕ್ನಾಲಜೀಸ್ ಕಂಪನಿಯು ಕೋವಿಡ್ ಸಾಂಕ್ರಾಮಿಕವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ, ಪ್ಯಾಲೇಸ್ ಗುಟ್ಟಳ್ಳಿಯ ಬಿಬಿಎಂಪಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಮಾಗಡಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಅತ್ಯಾಧುನಿಕ ಪ್ಯಾರಾಮಾನಿಟರ್ ಉಪಕರಣಗಳಿಗೆ ಉನ್ನತ ಶಿಕ್ಷಣ ಸಚಿವ ಡಾ ಸಿಎನ್ ಅಶ್ವತ್ಥನಾರಾಯಣ ನಿನ್ನೆ ಚಾಲನೆ ನೀಡಿದರು. ಅದರ ಅಂಗವಾಗಿ ಪ್ಯಾಲೇಸ್ ಗುಟ್ಟಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಂಪನಿಯು 45 ಪ್ಯಾರಾಮಾನಿಟರ್, 26 ಪ್ಯಾರಾಮಾನಿಟರ್, 3,000 ಡಿಜಿಟಲ್ ಪಲ್ಸ್ ಆಕ್ಸಿಮೀಟರ್, 20,000 N95 ಮಾಸ್ಕ್, 50,000 ಸರ್ಜಿಕಲ್ ಮಾಸ್ಕ್, 15,000 ಏಪ್ರಾನ್ಸ್, 2,000 ಕೈಗವಸುಗಳು ಮತ್ತು 3,000 ಮುಖಕವಚಗಳನ್ನು ದೇಣಿಗೆಯಾಗಿ ಕೊಟ್ಟಿತು. ಇವುಗಳ ಪೈಕಿ 25 ಪ್ಯಾರಾಮಾನಿಟರ್ಗಳನ್ನು ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ, 16 ಉಪಕರಣಗಳನ್ನು ಪ್ಯಾಲೇಸ್ ಗುಟ್ಟಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮತ್ತು 4 ಮಾನಿಟರ್ಗಳನ್ನು ರಾಮನಗರ ಜಿಲ್ಲೆಯ ಮಾಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಳವಡಿಸಲಾಗಿದೆ. ಸಾಧನೋಪಕರಣಗಳಿಗೆ ಚಾಲನೆ ನೀಡಿದ ಸಚಿವರು ಅವುಗಳ ಕಾರ್ಯವಿಧಾನವನ್ನು ತಿಳಿದುಕೊಂಡರು.
ಪ್ರಧಾನಿ ನರೇಂದ್ರ ಮೋದಿ ಇಂದು ಉತ್ತರ ಪ್ರದೇಶಕ್ಕೆ ಭೇಟಿ ನೀಡಲಿದ್ದಾರೆ. ಮಧ್ಯಾಹ್ನ ಸುಮಾರು 1:30ಕ್ಕೆ ಸುಲ್ತಾನ್ಪುರ್ ಜಿಲ್ಲೆಯ ಕರ್ವಾಲ್ ಖೇರಿಯಲ್ಲಿ ಪೂರ್ವಾಂಚಲ ಎಕ್ಸ್ಪ್ರೆಸ್ ವೇ ಉದ್ಘಾಟಿಸಲಿದ್ದಾರೆ. ನಂತರ ತುರ್ತು ಸಂದರ್ಭಗಳಲ್ಲಿ ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳ ತುರ್ತು ಭೂಸ್ಪರ್ಶ ಮತ್ತು ಟೇಕ್ಆಫ್ಗೆ ಅನುಕೂಲವಾಗುವಂತೆ ಸುಲ್ತಾನ್ಪುರ್ ಜಿಲ್ಲೆಯ ಎಕ್ಸ್ಪ್ರೆಸ್ ವೇ ಮೇಲೆ ನಿರ್ಮಿಸಿರುವ 3.2 ಕಿಲೋಮೀಟರ್ ಉದ್ದದ ವಾಯುನೆಲೆಯಲ್ಲಿ ನಡೆಯಲಿರುವ ಭಾರತೀಯ ವಾಯುಪಡೆಯ ವೈಮಾನಿಕ ಪ್ರದರ್ಶನಕ್ಕೆ ಪ್ರಧಾನಿ ಸಾಕ್ಷಿಯಾಗಲಿದ್ದಾರೆ. ಪೂರ್ವಾಂಚಲ ಎಕ್ಸ್ಪ್ರೆಸ್ ವೇ 341 ಕಿಲೋಮೀಟರ್ ಉದ್ದವಿದೆ. ಇದು ಲಕ್ನೌ ಸುಲ್ತಾನ್ಪುರ ರಸ್ತೆ NH731 ಲಕ್ನೌ ಜಿಲ್ಲೆಯ ಚೌದಾಸರೈನಿಂದ ಆರಂಭವಾಗುತ್ತದೆ ಮತ್ತು ಅದು ಉತ್ತರ ಪ್ರದೇಶ ಬಿಹಾರ ಗಡಿಯಲ್ಲಿ 18 ಕಿಲೋಮೀಟರ್ ಪೂರ್ವಕ್ಕಿರುವ ರಾಷ್ಟೀಯ ಹೆದ್ದಾರಿ ಸಂಖ್ಯೆ 31ರಲ್ಲಿ ಇರುವ ಹೈದಾರಿಯ ಗ್ರಾಮದಲ್ಲಿ ಕೊನೆಗೊಳ್ಳುತ್ತದೆ. 6 ಪಥದ ಈ ಎಕ್ಸ್ಪ್ರೆಸ್ ವೇ ಅನ್ನು ಭವಿಷ್ಯದಲ್ಲಿ 8 ಪಥದವರೆಗೆ ವಿಸ್ತರಿಸಬಹುದಾಗಿದೆ. ಸುಮಾರು 22,500 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಿರುವ ಈ ಪೂರ್ವಾಂಚಲ ಎಕ್ಸ್ಪ್ರೆಸ್ ವೇ ಉತ್ತರ ಪ್ರದೇಶದ ಪೂರ್ವ ಭಾಗದಲ್ಲಿ ವಿಶೇಷವಾಗಿ ಲಕ್ನೌ, ಬಾರಾಬಂಕಿ, ಅಮೇಥಿ, ಅಯೋಧ್ಯ, ಸುಲ್ತಾನ್ಪುರ್, ಅಂಬೇಡ್ಕರ್ ನಗರ, ಅಜಂಘಡ, ಮೌ ಮತ್ತು ಗಾಜಿಪುರ್ ಜಿಲ್ಲೆಗಳಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಉತ್ತೇಜನ ನೀಡಲಿದೆ. ರಾಷ್ಟಪತಿ ರಾಮನಾಥ್ ಕೋವಿಂದ್ ಇಂದಿನಿಂದ 2 ದಿನಗಳ ಪಂಜಾಬ್ ಮತ್ತು ಹರಿಯಾಣ ಪ್ರವಾಸ ಕೈಗೊಳ್ಳಲಿದ್ದಾರೆ. ರಾಷ್ಟಪತಿ ಅವರು ಇಂದು ಚಂಡೀಗಢದಲ್ಲಿ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜಿನ ಶತಮಾನೋತ್ಸವ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ ರಾಷ್ಟಪತಿಯವರು ಹರಿಯಾಣದಲ್ಲಿ ಆದರ್ಶ ಗ್ರಾಮವಾಗಿ ಅಭಿವೃದ್ಧಿಪಡಿಸಿರುವ ಸುಯಿಗೆ ಭೇಟಿ ನೀಡಿ ಅಲ್ಲಿ ಹಲವು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಲೋಕಾರ್ಪಣೆಗೊಳಿಸುವರು. ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ನೇತೃತ್ವದ ನಿಯೋಗ ಇಂದಿನಿಂದ ಅಬುಧಾಬಿಯಲ್ಲಿ 3 ದಿನಗಳ ಕಾಲ ನಡೆಯಲಿರುವ ಅಂತಾರಾಷ್ಟೀಯ ಪೆಟ್ರೋಲಿಯಂ ಉತ್ಪನ್ನಗಳ ವಸ್ತು ಪ್ರದರ್ಶನ ಹಾಗೂ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದೆ. ಈ ವೇಳೆ ಅವರು ಭಾರತದ ಉತ್ಪಾದನಾ ಕ್ಷೇತ್ರಕ್ಕೆ ಸಂಬಂಧಿತ ವಿಚಾರಗಳ ಬಗ್ಗೆ ಅಲ್ಲಿನ ಸರ್ಕಾರದ ಪ್ರತಿನಿಧಿಗಳ ಜೊತೆ ಮಾತುಕತೆ ನಡೆಸಲಿದ್ದಾರೆ. ನಂತರ ರೋಡ್ ಶೋನಲ್ಲಿ ಪಾಲ್ಗೊಳ್ಳುವವರು ಭಾರತದ ಉತ್ಪಾದನಾ ವಲಯದ ಹೂಡಿಕೆಯ ಅವಕಾಶಗಳ ಬಗ್ಗೆ ವಿಸ್ತೃತ ವಿವರಣೆ ನೀಡಲಿದ್ದಾರೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 171 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 29,92,021ಕ್ಕೆ ಏರಿಕೆಯಾಗಿದೆ. ನಿನ್ನೆ 255 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 29,45,939ಕ್ಕೆ ತಲುಪಿದೆ. ನಿನ್ನೆ ಒಬ್ಬರು ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 38,146ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 7,912 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 118 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,54,93ಕ್ಕೆ ಏರಿಕೆಯಾಗಿದೆ. 144 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಒಟ್ಟು 12,31,206 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 6,574 ಸಕ್ರಿಯ ಪ್ರಕರಣಗಳಿವೆ. ಇದುವರೆಗೂ ಒಟ್ಟು 16,312 ಮಂದಿ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ, ಬೀದರ್, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ರಾಮನಗರ, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಯಾವುದೇ ಸೋಂಕು ಪ್ರಕರಣಗಳು ವರದಿಯಾಗಿಲ್ಲ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ಭಾರತದ ಸ್ವಾತಂತ್ರ್ಯ ಹೋರಾಟ ಆಂದೋಲನ ಆಧುನಿಕ ಜಗತ್ತು ಕಂಡ ಅತಿದೊಡ್ಡ ಚಳವಳಿಗಳಲ್ಲಿ ಒಂದಾಗಿದೆ. ಸ್ವಾತಂತ್ರ್ಯ ಹೋರಾಟದ ಘಟನೆಗಳು ಸೇರಿದಂತೆ ಲಕ್ಷಾಂತರ ಮಂದಿ ತ್ಯಾಗ ಮಾಡಿದ ಯಶೋಗಾಥೆ ಎಂದೆಂದಿಗೂ ಅನನ್ಯ. ಆಕಾಶವಾಣಿ ರಾಷ್ಟೀಯ ಸುದ್ದಿ ವಿಭಾಗದೊಂದಿಗೆ ತೆರೆಮರೆಯಲ್ಲಿದ್ದ ಹಲವು ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಚಿತ್ರಣದ ಸುದ್ದಿ ಮಾಲಿಕೆ ಇಲ್ಲಿದೆ. ಇಂದು ಕೆಚ್ಚೆದೆಯ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಬುಡಕಟ್ಟು ನಾಯಕರಾದ ಬಿರ್ಸಾ ಮುಂಡಾ ಅವರ ಜಯಂತಿಯಾಗಿದೆ. ಇವರು ನವೆಂಬರ್ 15, 1875ರಲ್ಲಿ ಇಂದಿನ ಜಾರ್ಖಂಡ್ನ ಖುಂತಿ ಜಿಲ್ಲೆಯ ಉಲಿಹಾತು ಎಂಬ ಗ್ರಾಮದಲ್ಲಿ ಜನಿಸಿದ್ದರು. ಬುಡಕಟ್ಟು ಜನರ ಅಧಿಕಾರಗಳನ್ನು ರಕ್ಷಿಸಬೇಕೆಂದರೆ ಸ್ವಶಾಸನವೇ ಏಕಮಾತ್ರ ಮಾರ್ಗ ಎಂದು ಅವರು ನಂಬಿದ್ದರು. ಬನ್ನಿ ಮಹಾರಾಣಿಯ ಶಾಸನವನ್ನು ಕೊನೆಗೊಳಿಸೋಣ, ನಮ್ಮ ಶಾಸನವನ್ನು ಸ್ಥಾಪಿಸೋಣ ಎಂದು ಅವರು ಜನತೆಗೆ ಕರೆ ನೀಡಿದ್ದರು.
ಈ ಘೋಷಣೆಯು ಅಂದಿನ ಸಮಯದಲ್ಲಿ ಅತ್ಯಂತ ಜನಪ್ರಿಯವಾಗಿತ್ತು. ಇದರಿಂದ ಬಿರ್ಸಾರವರು ಗೆರಿಲ್ಲಾ ಸೇನೆಯನ್ನು ಸಂಘಟಿತಗೊಳಿಸಲು ಹಾಗೂ ಚಿಕ್ಕನಾಗಪುರ ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಬ್ರಿಟಿಷ್ ಸೈನ್ಯದ ಮೇಲೆ ಆಕ್ರಮಣ ಮಾಡಲು ನೆರವಾಯಿತು. 1890ರ ದಶಕದ ಕೊನೆಯಲ್ಲಿ ಬಿರ್ಸಾರವರು ಸಾಮಂತವಾದಿ ಶಾಸನ ಪದ್ಧತಿಯನ್ನು ಕಿತ್ತೊಗೆಯಲು ಪಣತೊಟ್ಟಿದ್ದರು. ಮಾರ್ಚ್ 1900ರಲ್ಲಿ ಬ್ರಿಟಿಷರು ಮತ್ತು ಗೆರಿಲ್ಲಾ ಸೇನೆಯ ಯುದ್ಧದ ನಡುವೆ ಚಕ್ರಧರಪುರದಲ್ಲಿ ಜಾಮಕೋಪಯಿ ಅರಣ್ಯದಲ್ಲಿ ಬಿರ್ಸಾರವರನ್ನು ಬಂಧಿಸಲಾಯಿತು. ಕೆಲವು ತಿಂಗಳ ನಂತರ ಕಾರಾಗೃಹದಲ್ಲೇ ಅವರು ಅಸುನೀಗಿದರು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಆ ನಾಯಕ 24 ವರ್ಷದ ವಯಸ್ಸಿನಲ್ಲಿ ಜೂನ್ 9ರಂದು ಪ್ರಾಣಾರ್ಪಣೆ ಮಾಡಿದರು. ಅವರ ಮರಣದ ಸರಿಸುಮಾರು 1 ದಶಕದ ನಂತರ ಬ್ರಿಟಿಷರು ಚಿಕ್ಕನಾಗಪುರ ಟೆನೆನ್ಸಿ ಆಕ್ಟ್ ಜಾರಿಗೊಳಿಸಿದರು. ಇದರ ಅಡಿಯಲ್ಲಿ ಆದಿವಾಸಿಗಳ ಭೂಮಿಯನ್ನು ಆದಿವಾಸಿಗಳಲ್ಲದವರು ಖರೀದಿಸುವುದಕ್ಕೆ ನಿಷೇಧ ಹೇರಲಾಯಿತು. ಜಾರ್ಖಂಡ್ ರಾಜ್ಯವು 2000ರಲ್ಲಿ ಬಿರ್ಸಾ ಮುಂಡಾ ಅವರ ಜಯಂತಿಯಂದೇ ಅಸ್ತಿತ್ವಕ್ಕೆ ಬಂದಿತು. ಇಂದು ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಸಮಾಜ ಸುಧಾರಕರಾದ ವಿನೋಬಾ ಭಾವೆಯವರ ಪುಣ್ಯತಿಥಿಯ ದಿನ. ಏಪ್ರಿಲ್ 1951ರಲ್ಲಿ ಅವರು ಭೂದಾನ ಚಳವಳಿ ಆರಂಭಿಸಿದ್ದರು. ಇದರ ಅಡಿಯಲ್ಲಿ ಭೂರಹಿತರು ಕೂಡ ಬೆಳೆಗಳನ್ನು ಬೆಳೆಯಲಿ ಎಂಬ ಉದ್ದೇಶದಿಂದ ಶ್ರೀಮಂತ ಜಮೀನುದಾರರು ತಮ್ಮ ಹಿಡುವಳಿಯ 1/6 ಭಾಗವನ್ನು ಅವರಿಗೆ ದಾನ ಮಾಡಲು ಒತ್ತಾಯಿಸಲಾಯಿತು. ಅವರು ಇದನ್ನು ಪ್ರೀತಿಯ ಮೂಲಕ ಕ್ರಾಂತಿ ಎಂದು ಬಣ್ಣಿಸಿದರು. ಭೂ ಸುಧಾರಣೆಯ ಆಂದೋಲನವು ಐಚ್ಛಿಕ ರೂಪದಲ್ಲಿ ತೆಲಂಗಾಣದ ಪೋಚಂಪಲ್ಲಿಯಲ್ಲಿ ಆರಂಭವಾಯಿತು. ವಿನೋಬಾರವರು ಸ್ವಪ್ರಯತ್ನದಿಂದ 15 ಲಕ್ಷ ಎಕರೆಗೂ ಹೆಚ್ಚು ಭೂಮಿಯನ್ನು ದಾನವಾಗಿ ಪಡೆದರು. ನಂತರ ಅದನ್ನು ಬಡವರಿಗೆ ವಿತರಿಸಲಾಯಿತು. ಜುಲೈ 26, 1953ರಂದು ರಾಜ್ಯ ಸರ್ಕಾರವು ಅಂಗೀಕರಿಸಿದ ಒರಿಸ್ಸಾ ಭೂದಾನ ಮಸೂದೆಯ ಅಡಿಯಲ್ಲಿ ಅವರು ಆ ಭೂಮಿಯನ್ನು ವಿತರಿಸಿದರು. 1982ರಲ್ಲಿ ವಿನೋಬ ತೀವ್ರ ಅನಾರೋಗ್ಯಕ್ಕೆ ಒಳಗಾದರು. ಆಹಾರ ಸೇವನೆ ಹಾಗೂ ಔಷಧಿ ತೆಗೆದುಕೊಳ್ಳುವುದನ್ನು ಕೂಡ ನಿಲ್ಲಿಸಿದರು. 15 ನವೆಂಬರ್ 1982ರಂದು ತಮ್ಮ 87ನೇ ವಯಸ್ಸಿನಲ್ಲಿ ವಿನೋಬಾ ಭಾವೆಯವರು ನಿಧನರಾದರು. ಮರಣೋತ್ತರವಾಗಿ ಅವರಿಗೆ 1983ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತರತ್ನವನ್ನು ನೀಡಲಾಯಿತು. ಬೆಂಗಳೂರಿನ ಹೊರವಲಯದ ಹೆಸರಘಟ್ಟ ಸಮೀಪದ ನಿಸರ್ಗ ಗ್ರಾಮದಲ್ಲಿ ಸ್ಪರ್ಶ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ನಡೆಸುತ್ತಿರುವ ಆಶ್ರಯದಾನದಲ್ಲಿ ಶೋಷಣೆಗೊಳಗಾದ ಮಕ್ಕಳಿಗೆ ಶಿಕ್ಷಣ ಹಾಗೂ ಪಠ್ಯೇತರ ಚಟುವಟಿಕೆಗಳ ಮೂಲಕ ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಲು ಶ್ರಮಿಸಲಾಗುತ್ತಿದೆ. ಸಂಸ್ಥೆ ವತಿಯಿಂದ ನಡೆಯುತ್ತಿರುವ ಶಾಲೆಯಲ್ಲಿ 125 ಮಕ್ಕಳು ಅಭ್ಯಾಸ ಮಾಡುತ್ತಿದ್ದು ಕಂಪ್ಯೂಟರ್ ಶಿಕ್ಷಣ, ಹಸು ಕೋಳಿ ಸಾಕಾಣಿಕೆ ಸಹ ಕಲಿಸಲಾಗುತ್ತಿದೆ. ಆಟ ಪಾಠದ ಜೊತೆಗೆ ಸಂಗೀತ, ಧ್ಯಾನ, ಕರಕುಶಲ ವಸ್ತುಗಳ ತಯಾರಿಕೆ ಬಗ್ಗೆಯೂ ತಿಳುವಳಿಕೆ ನೀಡಲಾಗುತ್ತಿದೆ. ನ್ಯೂಸ್ನೊಂದಿಗೆ ವಿದ್ಯಾರ್ಥಿನಿ ಸುಜಾತ. ನಿಸರ್ಗ ಗ್ರಾಮದಲ್ಲಿ ಓದುವಿನ ಜೊತೆಗೆ ಸಮಾಜದಲ್ಲಿ ಬದುಕುವುದು ಹೇಗೆ ಎನ್ನುವುದನ್ನು ಕಲಿಯುತ್ತಿದ್ದೇನೆ ಎಂದು ಹೇಳಿದರು. ಅವ್ರಿಗೂ ನಾನು ನನ್ನಲ್ಲಿ ಏನು ನಾಲೆಡ್ಜ್ ಇರ್ತೋ ನಾನು ಅವ್ರ ಹತ್ರ ಶೇರ್ ಮಾಡ್ಕೋತೀನಿ. ಮತ್ತೆ ನಾನು ಇಲ್ಲಿ ತುಂಬ ಖುಷಿಯಾಗಿದ್ದೀನಿ. ಬರೀ ಓದೋದಲ್ಲದೆ ಇದ್ರ ಜೊತೆಗೆ ಬೇರೆ ಬೇರೆ ಚಟುವಟಿಕೆಗಳು, ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಮತ್ತೆ ಕ್ರಾಫ್ಟ್ ಮಾಡೋದಾಗಿರ್ಬೋದು, ಟೈಲರಿಂಗ್ ಕಲಿಯೋದಾಗಿರ್ಬೋದು, ಸೊ ಇದೆಲ್ಲ ಕಲಿತಿದ್ದೀನಿ. ನನ್ನ ಸ್ಪರ್ಶಕ್ಕೆ ಬಂದ್ಮೇಲೆ ತುಂಬಾ ವಿದ್ಯಾರ್ಥಿನಿ ಭಾರತಿ ಸ್ವಯಂ ಕಲಿಕೆಗೆ ಇಲ್ಲಿ ತುಂಬಾ ಅನುಕೂಲವಾಗಿದೆ ಎಂದು ತಿಳಿಸಿದರು. ಮತ್ತೆ ಬೇಸಿಕ್ಸ್ ಕಂಪ್ಯೂಟರ್ಸು, ನಾವು ಎಕ್ಸೆಲ್ ಮಾಡ್ತೀವಿ, ಮೈಕ್ರೋಸಾಫ್ಟ್, ಮತ್ತೆ ವೀಕೆಂಡ್ ವಿತ್ ಸ್ಪರ್ಶ ಅಂತಿದೆ. ಆಮೇಲೆ ನಾವು ಚಿಲ್ಡ್ರನ್ ಪ್ರೆಸೆಂಟೇಷನ್ ಮಾಡಿದಾಗ ನಾವೇ PDFನ ಕ್ರಿಯೇಟ್ ಮಾಡಿ ನಾವೇ ಪ್ರೆಸೆಂಟೇಷನ್ ಮಾಡ್ತೀವಿ. ಇಲ್ಲಿಗೆ ಬರ್ತಕ್ಕಂತ ನಿಸರ್ಗ ಗ್ರಾಮದ ಸಂಯೋಜಕ ಉಲ್ಲೇಶ್, ಶೋಷಣೆಗೆ ಒಳಗಾದ ಹಾಗೂ ಅಸಹಾಯಕ ಮಕ್ಕಳಿಗೆ ಇಲ್ಲಿ ಶಿಕ್ಷಣದ ಜೊತೆಗೆ ಜೀವನಾವಶ್ಯಕ ವೃತ್ತಿ ಕೌಶಲ್ಯವನ್ನು ಕಲಿಸಿಕೊಡಲಾಗುತ್ತಿದೆ ಎಂದರು. ಮಕ್ಕಳೆಲ್ಲ ಇಲ್ಲಿಗೆ ಬರ್ತಾರೆ, ಅಂತ ಮಕ್ಕಳನ್ನ ನಾವು ಇಲ್ಲಿ ಗುರುತಿಸಿ ಆ ಮಗುಗೆ ಬೇಕಾದಂತ ಸೌಲಭ್ಯಗಳಾಗಿರ್ಬೋದು, ಅದು ಕೌನ್ಸಿಲಿಂಗ್ ಆಗಿರ್ಬೋದು, ಹೆಲ್ತ್, ಮತ್ತೆ ಆ ಮಗುಗೆ ಮೇನ್ ಬೇಕಾಗಿರ್ತಕ್ಕಂಥದ್ದು ಎಜುಕೇಷನ್. ಮಗು ಬಂದ ತಕ್ಷಣ ಆ ಮಗುಗೆ ಬೇಸಿಕ್ ಎಜುಕೇಷನ್ ಸೌಲಭ್ಯಗಳನ್ನು ನಾವು ಕೊಟ್ಟು ಆ ನಂತರ ಆ ಮಗುನ ಶಾಲೆಗೆ ದಾಖಲನ್ನು ಮಾಡ್ತೀವಿ. ಇಲ್ಲಿ ಶಿಕ್ಷಣದ ಜೊತೆಗೆ ಶಿಕ್ಷಣೇತರ ಚಟುವಟಿಕೆಗಳನ್ನು ನಾವು ಹೆಚ್ಚು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 28ರಂದು ಆಕಾಶವಾಣಿಯ ತಮ್ಮ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶ ಮತ್ತು ವಿದೇಶದಲ್ಲಿರುವ ಭಾರತೀಯರೊಂದಿಗೆ ಅನೇಕ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ.
ಮನ್ ಕಿ ಬಾತ್ ಕಾರ್ಯಕ್ರಮದ 83ನೇ ಆವೃತ್ತಿಯಾಗಿದ್ದು ವಿವಿಧ ವಿಚಾರಗಳು ವಿಷಯಗಳನ್ನು ಹಂಚಿಕೊಳ್ಳುವಂತೆ ಜನತೆಯಲ್ಲಿ ಅವರು ಮನವಿ ಮಾಡಿದ್ದಾರೆ. ಮೈಗೌ ನಮೋ ಆಪ್ನಲ್ಲಿ ಮುದ್ರಿತ ಸಂದೇಶವನ್ನು ದಾಖಲಿಸಬಹುದಾಗಿದೆ. ಅಲ್ಲದೆ 1800117100 ಉಚಿತ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿಯೂ ಇದೇ 26ರೊಳಗೆ ಸಂದೇಶಗಳನ್ನು ದಾಖಲಿಸಬಹುದಾಗಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಆರ್ಥಿಕತೆಗೆ ಮುಖ್ಯಮಂತ್ರಿ ದಶಸೂತ್ರ, ನಿರ್ಮಲಾ ಸೀತಾರಾಮನ್ ಎದುರು ಬೊಮ್ಮಾಯಿ ಪ್ರಸ್ತಾವ. 3 ರಾಜ್ಯಗಳ ತುರ್ತು ಸಭೆ, ಮಾಲಿನ್ಯ ತಡೆಗೆ ವರ್ಕ್ ಫ್ರಮ್ ಹೋಮ್ಗೆ ಸುಪ್ರೀಂ ಸಲಹೆ. ವಿಧಾನ ಪರಿಷತ್ ಚುನಾವಣೆ, ಇಂದು ಅಧಿಸೂಚನೆ ಪ್ರಕಟ, ನಾಮಪತ್ರ ಸಲ್ಲಿಕೆಗೆ ನವೆಂಬರ್ 23 ಕಡೆಯ ದಿನ. ಜ್ಞಾನಾಧಾರಿತ ಆರ್ಥಿಕತೆ ಆವಿಷ್ಕಾರಗಳೊಂದಿಗೆ ಮುನ್ನಡೆ, ಪಿಇಎಸ್ ವಿವಿ ಘಟಿಕೋತ್ಸವದಲ್ಲಿ ಉಪರಾಷ್ಟಪತಿ ಅಭಿಮತ, 2249 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ. ದಕ್ಷಿಣ ಆಫ್ರಿಕಾದಲ್ಲಿ ಡಿಸೆಂಬರ್ 5ರಿಂದ ಮಹಿಳಾ ಜೂನಿಯರ್ ವಿಶ್ವಕಪ್ ಹಾಕಿ ಟೂರ್ನಿ, ಭಾರತ ತಂಡಕ್ಕೆ ಲಾಲ್ ರೆಮ್ಸಿಯಾಮಿ ನಾಯಕಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಅಮೆರಿಕದಲ್ಲಿ ಉನ್ನತ ವ್ಯಾಸಂಗಕ್ಕೆ ಭಾರತೀಯರಿಗೆ ಆದ್ಯತೆ, ಕೋವಿಡ್ ಕಾಲದಲ್ಲೂ ಕುಸಿಯದ ಬೇಡಿಕೆ, 900,000+ ಹೆಚ್ಚು ವಿದೇಶಿ ವಿದ್ಯಾರ್ಥಿಗಳ ಕಲಿಕೆ. ರೈತರ ಆರ್ಥಿಕ ಚೇತರಿಕೆಗೆ ವರುಣನ ಅಡ್ಡಿ, ಕೊಳೆಯುವ ಸ್ಥಿತಿಯಲ್ಲಿ ಕಟಾವಿಗೆ ಬಂದ ಬೆಳೆ, ಕೆರೆಕಟ್ಟೆ ಭರ್ತಿಯಾದರೂ ನಿಲ್ಲದೆ ಹರಿದು ಹೋದ ನೀರು. 5 ತಿಂಗಳ ಗರಿಷ್ಠ ಮಟ್ಟಕ್ಕೆ ಸಗಟು ಹಣದುಬ್ಬರ, ಅಕ್ಟೋಬರ್ನಲ್ಲಿ ತಯಾರಿಕಾ ಉತ್ಪನ್ನ, ಕಚ್ಚಾ ಪೆಟ್ರೋಲಿಯಂ ಬೆಲೆ ಏರಿಕೆ ಪರಿಣಾಮ. ಬಿಎಂಟಿಸಿ ಬಸ್ ರಾತ್ರಿ ಸೇವೆ ಆರಂಭ, 48 ಮಾರ್ಗಗಳ 70 ಟ್ರಿಪ್ಗಳಲ್ಲಿ ಬಸ್ಗಳ ಓಡಾಟ, 1.5 ವರ್ಷದಿಂದ ಸ್ಥಗಿತಗೊಂಡಿದ್ದ ಸೇವೆ. ಇಂದಿನಿಂದ ಇಂಡೋನೇಷ್ಯಾ ಬ್ಯಾಡ್ಮಿಂಟನ್ ಪಂದ್ಯಾವಳಿ, ಸಿಂಧು ಶ್ರೀಕಾಂತ್ ಲಕ್ಷ ಸೇನ್ ಪದಕದ ಭರವಸೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೆಕ್ಕ ಪರಿಶೋಧನಾ ದಿನ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಭಾಷಣ, ಪಾರದರ್ಶಕತೆ ಕಾಯ್ದುಕೊಳ್ಳುವಲ್ಲಿ ಸಿಎಜಿಯ ಪಾತ್ರ ಮಹತ್ವ. ದೇಶದ ಆರ್ಥಿಕ ಪ್ರಗತಿಯಲ್ಲಿ ಸುಸ್ಥಿರತೆ ಕಾಯ್ದುಕೊಳ್ಳಲು ರಾಜ್ಯಗಳೊಂದಿಗೆ ವಿಸ್ತೃತ ಚರ್ಚೆ, ಹೂಡಿಕೆ ಅಭಿವೃದ್ಧಿ ಉತ್ಪಾದನಾ ವಲಯಕ್ಕೆ ಒತ್ತು, ನಿರ್ಮಲಾ ಸೀತಾರಾಮನ್. ಕೋವಿಡ್ ಸಂಕಷ್ಟದ ನಡುವೆಯೂ ಆರ್ಥಿಕ ಪ್ರಗತಿಯಲ್ಲಿ ರಾಜ್ಯ ಮುಂಚೂಣಿಯಲ್ಲಿ, ಹೆಚ್ಚಿನ ಬಂಡವಾಳ ಆಕರ್ಷಣೆಗೆ ನಿರಂತರ ಕ್ರಮ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಶಿಮ್ಲಾದಲ್ಲಿ ಇಂದಿನಿಂದ 3 ದಿನಗಳ ಪೀಠಾಸೀನಾಧಿಕಾರಿಗಳ 82ನೇ ಸಮ್ಮೇಳನ, ಪಕ್ಷ ವಿರೋಧಿ ಚಟುವಟಿಕೆ ನಿಯಂತ್ರಣ ಸೇರಿ ಹಲವು ವಿಷಯಗಳ ಚರ್ಚೆ, ಓಂ ಬಿರ್ಲಾ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ COVID-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 11:00 ಗಂಟೆಗೆ. ನಮಸ್ಕಾರ.